ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಆಗಸ್ಟ್ 20, 21 ಮತ್ತು 22ರಂದು ಆಚರಿಸಲಾಯಿತು. ಶಿವಮೊಗ್ಗ ಸಮೀಪದ ಆಯನೂರಿನ ಶ್ರೀ ವಾದಿರ ಆಶ್ರಮದಲ್ಲಿರುವ ಶ್ರೀ ರಾಯರ ಮಠದಲ್ಲೂ ಆರಾಧನಾ ಮಹೋತ್ಸವ ವೈಭವದಿಂದ ಜರುಗಿತು. ಶ್ರೀ ರಾಯರಿಗೆ ಸುಪ್ತಭಾತ, ಅಷ್ಟೋತ್ತರ, ಪಂಚಾಮೃತ, ವಿವಿಧ ಸೇವೆಗಳು ನಡೆದವು. ಶಿವಮೊಗ್ಗ ಕ್ಷೇತ್ರದ ಸಂಸದರಾದ ಬಿವೈ ರಾಘವೇಂದ್ರ ಮತ್ತು ಶಿವಮೊಗ್ಗದ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಆಗಮಿಸಿ ರಾಯರ ಪಾದಪೂಜೆ ನೆರವೇರಿಸಿದರು. ನಂತರ ಕೆಎಲ್ಐಗೆ ವಿಶೇಷವಾಗಿ ಸಂಸದ ರಾಘವೇಂದ್ರ ಅವರು ಹಾಗೂ ಮಾಜಿ ಶಾಸಕರಾದ ಕೆಬಿ ಪ್ರಸನ್ನ ಕುಮಾರ್ ಅವರು ಮಾತನಾಡಿದರು. ಗುರು ರಾಯರ ಒಂದು ಆರಾಧನೋತ್ಸವ 3 ದಿನದಿಂದ ನಡೀತಾ ಇದೆ. ಇವತ್ತು ಕೊನೆ ದಿನ. ಇವತ್ತು ಆಯನೂರಿನ ರಾಯರ ಒಂದು ದರ್ಶನ ಪಡ್ಕೊಳ್ಳುವಂಥ ಒಂದು ಅವಕಾಶ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಗುರುರಾಯರು ತನ್ನ ಕಣ್ಣನ್ನು ತೆರೆದಿರ್ತಾರೆ. ಈ ಸಂದರ್ಭದಲ್ಲಿ ಸದ್ಭಕ್ತರಿಗೆಲ್ಲರೂ ಕೂಡ ತನ್ನ ಆಶೀರ್ವಾದ ಸಿಗುತ್ತೆ ಈ ಸಂದರ್ಭದಲ್ಲಿ ದರ್ಶನ ಮಾಡುತ್ತಂತ ಒಂದು ಪ್ರತೀತಿ. ಪ್ರತಿ ವರ್ಷ ಈ ರೀತಿಯಾದಂಥ ಈ ಪವಿತ್ರವಾದಂಥ ಶ್ರಾವಣ ಮಾಸದಲ್ಲಿ ಆರಾಧನೋತ್ಸವದಲ್ಲಿ ತುಂಬ ವಿಜೃಂಭಣೆಯಿಂದ ನಮ್ಮ ಎಲ್ಲ ಕಡೆ ರಾಯರ ಮಠ ಎಲ್ಲೆಲ್ಲಿದೆ ಎಲ್ಲ ಕಡೆ ಕೂಡ ಅದ್ಧೂರಿಯಾಗಿ ನಡೆಯುತ್ತೆ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ವಾದಿರಾಜರ ಒಂದು ಸನ್ನಿಧಾನ ಇದೆ. ಅದೇ ರೀತಿ ರಾಯರ ಒಂದು ಸನ್ನಿಧಾನ ವಿಶೇಷವಾದಂಥ ನಮ್ಮ ಈ ಒಂದು ಜಾಗದಲ್ಲಿ, ಈ ಪವಿತ್ರವಾದ ಜಾಗದಲ್ಲಿ ಇವತ್ತು ಕಾರ್ಯಕ್ರಮ ನೆರವೇರ್ತಿರೋದು, ನಾವೆಲ್ಲ ಪಾಲ್ಗೊಂಡಿರೋದು ಒಂದು ಸೌಭಾಗ್ಯ ಅಂತೇಳಿ ತುಂಬ ಅಭಿಮಾನದ ಹೇಳ್ತಾರೆ. ಪ್ರತಿ ವರ್ಷದಂತೆ ನಮ್ಮ ಆಯನೂರಿನಲ್ಲಿ ರಾಯರ ಆರಾಧನೋತ್ಸವ ಬಹಳ ಸಂಭ್ರಮದಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ದೂರದಿಂದ ಕೂಡ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಇಲ್ಲಿ ರಾಯರ ಮತ್ತು ವಾದಿರಾಜರ ಸೇವೆಯನ್ನು ಮಾಡಿ ತಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ನಿಜಕ್ಕೂ ಇದು ಒಂದು ಸಂತೋಷದ ಸಂಭ್ರಮದ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬೊಬ್ಬರಿಗೆ ಒಂದೊಂದು ಅನಿಸ್ತದೆ, ಮೈತ್ರಿ ಪೂಜೆ ಅಂತ ಒಬ್ಬರಿಗೆ ಅನಿಸ್ತದೆ, ಒಬ್ಬರಿಗೆ ಸಾಮೂಹಿಕ ಪೂಜೆ ಅನಿಸ್ತದೆ. ಒಟ್ಟಾರೆ ಲೋಕ ಕಲ್ಯಾಣಕ್ಕೆ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತೀವಿ.